ನಮಸ್ಕಾರ ವೀಕ್ಷಕರೇ, ಧರಣಿ ಗರ್ಜನ ನ್ಯೂಸ್ಗೆ ಸ್ವಾಗತ. ನಾನು ನಿಮ್ಮ ರಕ್ಷಿತಾ ದಾವಣಗಿರಿ. ಬೆಂಗಳೂರು ದಕ್ಷಿಣ ವಿಧಾನಸಭಾ ಕ್ಷೇತ್ರದ ಸೆಂಟ್ರಲ್ ಜೈಲ್ ಸರ್ಕಲ್ ನಾಗನಾಥ್ಪುರ ಉಚಿತ ಕನ್ನಡಕಗಳ ವಿತರಣಾ ಕಾರ್ಯಕ್ರಮ ಆರ್.ಕೆ. ರಮೇಶ್ ಅಣ್ಣನವರ ಅಭಿಮಾನಿಗಳ ಬಳಗ ಮತ್ತು ಗಂಧದ ನಾಡು ಜನಪರ ವೇದಿಕೆ ಹಾಗೂ ನಿಸರ್ಗ ಸೇವಾ ಟ್ರಸ್ಟ್ ಕಳೆದ ತಿಂಗಳು ದಿನಾಂಕ 27/2/2022 ರಂದು ಸೆಂಟ್ರಲ್ ಜೈಲ್ ಸರ್ಕಲ್ನಲ್ಲಿ ಆಯೋಜಿಸಿದ್ದ ಬೃಹತ್ ಆರೋಗ್ಯ ತಪಾಸಣಾ ಶಿಬಿರದಲ್ಲಿ ವೈದ್ಯರು ಸೂಚಿಸಿದ್ದ 140 ಜನರಿಗೆ ಉಚಿತವಾಗಿ ಕನ್ನಡಕ ವಿತರಣೆ ಮಾಡಿದ ಬಮೂಲ್ ಮಾಜಿ ಅಧ್ಯಕ್ಷರು ಬೆಂಗಳೂರು ದಕ್ಷಿಣ ವಿಧಾನಸಭಾ ಕ್ಷೇತ್ರದ ಜನಪ್ರಿಯ ಕಾಂಗ್ರೆಸ್ ಮುಖಂಡರಾದ ಶ್ರೀಯುತ ಆರ್.ಕೆ. ರಮೇಶ್ ಅವರು ಈ ಸಂದರ್ಭದಲ್ಲಿ ಕಾಂಗ್ರೆಸ್ ಮುಖಂಡರಗಳಾದ ದೊರೆಸ್ವಾಮಿ, ಮಾಜಿ ಜಿಲ್ಲಾ ಪಂಚಾಯತ್ ಸದಸ್ಯರು ಶಾಂತಿಪುರ ಶೇಖರ್ ರೆಡ್ಡಿ, ಅಶೋಕ ರೆಡ್ಡಿ, ಬಾಬು ರೆಡ್ಡಿ, ಸಿಂಗಸಂದ್ರ ವಾರ್ಡ್ ಅಧ್ಯಕ್ಷರು, ಬೆಂಗಳೂರು ದಕ್ಷಿಣ ಕಾಂಗ್ರೆಸ್ ಮಹಿಳಾ ಅಧ್ಯಕ್ಷರಾದ ಜಯಶ್ರೀ ಗೌಡರವರು, ರೂಪಾ ಸಿಂಗಸಂದ್ರ ಮಹಿಳಾ ವಾರ್ಡ್ ಅಧ್ಯಕ್ಷರು ಪಲ್ಲವಿ, ಮಂಜುಳಾ, ಭಾಗ್ಯ, ಸತೀಶ್ ರೆಡ್ಡಿ, ವೇಣುಗೋಪಾಲ್ ರೆಡ್ಡಿ ಮತ್ತು ಗಂಧದ ನಾಡು ಜನಪರ ವೇದಿಕೆ ಸಂಸ್ಥಾಪಕ ಅಧ್ಯಕ್ಷರಾದ ವಿಜಯ ಪ್ರಬುದ್ಧ, ಜಿಲ್ಲಾಧ್ಯಕ್ಷರಾದ ಸ್ವಾಭಿಮಾನಿ ಸತೀಶ್, ಹೇಮಂತ್, ಬೀರರಾಜಪ್ಪ, ಅರ್ಜುನ್, ಮಾಂತಲಿಂಗಪುರ ಮಂಜು, ಕೌಶಿಕ್ ಮತ್ತು ಊರಿನ ಮುಖಂಡರು ಕಾರ್ಯಕರ್ತರು ಹಾಜರಾಗಿದ್ದರು. ನೀವಿನ್ನೂ ನಮ್ಮ ಚಾನೆಲ್ನ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ಅಂದರೆ ಕೂಡಲೇ ಸಬ್ಸ್ಕ್ರೈಬ್ ಮಾಡಿ, ಲೈಕ್ ಮಾಡಿ, ಬೆಲ್ ಬಟನ್ ಒತ್ತಿ.